ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಜೈ ಜೈ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಇಂದು ಸಂತ ನಾಮದೇವರ ಕಥೆಯನ್ನು ಕೇಳೋಣ. ಭೂವೈಕುಂಠವೆಂದು ಹೆಸರಾಗಿದ್ದ ಪಂಢರಪುರದಲ್ಲಿ ದಾಮಾಜಿ ಎಂಬ ಪಾಂಡುರಂಗನ ಪರಮ ಭಕ್ತನಿದ್ದನು. ಅವನಿಗೆ ಗುಣಾಬಾಯಿ ಎಂಬ ಸಾಧ್ವಿಯಾದ ಸತಿ ಇದ್ದಳು. ದಂಪತಿಗಳಿರುವರು ಶ್ರೀ ಪಂಡರೀನಾಥನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಪಾಂಡುರಂಗನಿಗೆ ನೈವೇದ್ಯ ಮಾಡದೆ ಏನನ್ನೂ ಸ್ವೀಕರಿಸುತ್ತಿದ್ದಿಲ್ಲ. ವಿಠಲ ನಾಮ ಸಂಕೀರ್ತನವೆಂದರೆ ಅವರಿಗೆ ಎಲ್ಲಿಲ್ಲದ ಆನಂದ. ಆದರೆ ಈ ಭಕ್ತರೀರ್ವರಿಗೆ ಸಂತಾನ ಭಾಗ್ಯ ಮಾತ್ರ ಇರಲಿಲ್ಲ. ಒಂದು ಸಲ ಗುಣಾಬಾಯಿಯು ತನ್ನ ಪತಿ ದಾಮಾಜಿಯನ್ನು ಉದ್ದೇಶಿಸಿ, ನಾಥ, ನಾವು ಎಂದಿನಿಂದಲೂ ಪಾಂಡುರಂಗನನ್ನೇ ಧ್ಯಾನಿಸುತ್ತಾ ಅವನನ್ನೇ ಸೇವಿಸುತ್ತಾ ಕಾಲ ಕಳೆಯುತ್ತಿದ್ದೇವೆ. ಆದರೂ ನಮಗೆ ಭಗವಂತನು ಪುತ್ರ ಸಂತಾನವನ್ನು ದಯಪಾಲಿಸಲಿಲ್ಲವಲ್ಲ. ನಮ್ಮ ವಂಶವನ್ನು ಉದ್ಧರಿಸುವ ಮಗನಿಲ್ಲದಿದ್ದರೆ ನಮಗೆ ಮುಕ್ತಿಯೂ ಇಲ್ಲ ಎಂದು ಚಿಂತಿಸಿ ಹೇಳಿದಳು. ಆಗ ದಾಮಾಜಿಯು, ಸತೀಮಣಿ, ನಮಗೀಗ ವೃದ್ಧಾಪ್ಯದ ಕಾಲ. ಈ ಮುಪ್ಪಿನಲ್ಲಿಯೂ ನಮಗೆ ಮಕ್ಕಳಾಗಬೇಕೆಂದು ನಾವು ಇಚ್ಛಿಸುವುದು ನಗೆಯ ಮಾತಲ್ಲವೇ? ಶ್ರೀ ಪಾಂಡುರಂಗನ ಇಚ್ಛೆಯೇ ಹಾಗಿದ್ದ ಮೇಲೆ ನಾವೇನು ತಾನೇ ಮಾಡುವುದು? ಎಲ್ಲದಕ್ಕೂ ಪಾಂಡುರಂಗನ ಅನುಗ್ರಹವಾಗಬೇಕು. ಇನ್ನು ಸಂತಾನದ ಬಗ್ಗೆ ಯೋಚಿಸುವುದು ಸಾಕು, ನಾವೀಗ ವೃದ್ಧರಾಗಿದ್ದೇವೆ ಎಂದು ಹೆಂಡತಿಗೆ ಸಮಾಧಾನ ಮಾಡಿದನು. ಗಂಡನ ಈ ನಿರಾಶಾಜನಕ ಉತ್ತರವನ್ನು ಕೇಳಿದ ಗುಣಾಬಾಯಿಯು, ನಾಥ, ಪಾಂಡುರಂಗನು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿದರೆ ಎಂಥ ಘನ ಕಾರ್ಯವು ಲೀಲಾಮಯವಾಗಿ ಜರುಗುವುದು ಸಾಧ್ಯವಿದೆ. ಆ ಭಗವಂತನು ಒಲಿದರೆ ಕೊರಡು ಕೊನರುವುದು, ಬರಡು ಹಯನವಾಗುವುದು. ಭಕ್ತರನ್ನು ಉದ್ಧರಿಸುವ ಪಂಢರೀನಾಥನಿಂದ ಮಾತ್ರ ಅನುಗ್ರಹವಾಗಬೇಕು ಎಂದಳು. ತನ್ನ ಸತಿಯು ಹೇಳಿದ ಮಾತು ಯೋಗ್ಯವಿದೆ ಎಂದು ಒಪ್ಪಿಕೊಂಡು ದಾಮಾಜಿಯು ಅಂದೇ ಚಂದ್ರಭಾಗ ನದಿಯಲ್ಲಿ ಸಚೇಲ ಸ್ನಾನವನ್ನು ಮಾಡಿ ಪಂಡರೀನಾಥನ ದೇವಾಲಯಕ್ಕೆ ಹೋಗಿ ತನ್ನ ಸತಿಯ ಮನೋದುಗುಡವನ್ನು ಪಂಡರೀನಾಥನಿಗೆ ಭಿನ್ನವಿಸಿ ಬಹುಭಕ್ತಿಯಿಂದ ಭಗವಂತನನ್ನು ಭಜಿಸಿದನು. ಈ ರೀತಿ 15 ದಿನಗಳವರೆಗೆ ಪಂಡರೀನಾಥನನ್ನು ಭಜಿಸಿ ತನ್ನ ಆಸೆಯನ್ನು ತಿಳಿಸಿದನು. ಒಂದು ಸಲ ದಾಮಾಜಿಯು ಪಂಢರೀನಾಥನನ್ನು ಅನನ್ಯವಾಗಿ ಭಜಿಸಿ ದಣಿದು ದೇವಾಲಯದ ಮುಂಭಾಗದಲ್ಲಿಯೇ ಮಲಗಿಬಿಟ್ಟನು. ಅಂದೇ ಪಂಢರೀನಾಥನು ದಾಮಾಜಿಯ ಕನಸಿನಲ್ಲಿ ಪ್ರತ್ಯಕ್ಷನಾಗಿ, ದಾಮಾಜಿ, ನಿನಗಿರುವ ಮಹಾಚಿಂತೆ ನನಗೆ ಮನವರಿಕೆಯಾಗಿದೆ. ನಿನ್ನ ಹೆಂಡತಿಯ ಅಭಿಲಾಷೆಯಂತೆ ಓರ್ವ ಪುತ್ರನನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಾಳೆ ಬೆಳಗಿನ ವೇಳೆಯಲ್ಲಿ ನೀನು ಚಂದ್ರಭಾಗ ನದಿಯ ಸ್ನಾನಕ್ಕೆ ಹೋದಾಗ ನಿನ್ನೆಡೆಗೆ ಒಂದು ದೊಡ್ಡ ಮುತ್ತಿನ ಸಿಂಪು ನೀರಿನಲ್ಲಿ ನದಿಯಲ್ಲಿ ತೇಲುತ್ತಾ ಬರುವುದು. ಆ ಮುತ್ತಿನ ಸಿಂಪಿನಲ್ಲಿಯೇ ಒಂದು ಶಿಶುವು ಇರುತ್ತದೆ. ಆ ನಿನ್ನ ಮಗನು ನಿನ್ನ ವಂಶವನ್ನಷ್ಟೇ ಅಲ್ಲ, 3 ಲೋಕಗಳನ್ನು ಭಕ್ತಿಪಥ ಮುಕ್ತಿಪಥದ ಎಡೆಗೆ ಕರೆದೊಯ್ಯುವ ಮಹಾತ್ಮನಾಗಿ ಮೆರೆಯುವನು. ನಿನ್ನ ಇಚ್ಛೆ ನೆರವೇರಿಸಿದ್ದೇನೆ, ಮನೆಗೆ ಹೋಗು ಎಂದು ಹೇಳಿದನು. ಕೂಡಲೇ ದಾಮಾಜಿಗೆ ಎಚ್ಚರವಾಗಿ ಅವನು ಆನಂದದಿಂದ ತನ್ನ ಮನೆಗೆ ಹೋಗಿ ಹೆಂಡತಿಗೆ ತನ್ನ ಕನಸಿನ ವಿಷಯವನ್ನು ತಿಳಿಸಿದನು. ಗುಣಾಬಾಯಿಯು ಬಹು ಆನಂದ ಪರವಶಳಾದಳು. ಆ ದಿನ ರಾತ್ರಿಯೆಲ್ಲ ಜಾಗರಣೆ ಮಾಡಿ ದಂಪತಿಗಳಿರುವರು ಭಗವನ್ನಾಮ ಸಂಕೀರ್ತನದಲ್ಲಿ ಕಾಲ ಕಳೆದು ಬೆಳಗಿನ ಜಾವ ಭಗವಂತನನ್ನು ಸ್ಮರಿಸುತ್ತಲೇ ಪವಿತ್ರ ಭಾಗೀರಥಿ ಸ್ನಾನಕ್ಕೆ ಹೋದರು. ದಂಪತಿಗಳಿರುವರು ನದಿಯಲ್ಲಿಳಿದು ಭಗವನ್ನಾಮ ಸ್ಮರಣೆ ಮಾಡುತ್ತಾ ಶುದ್ಧ ಸ್ನಾನ ಮಾಡಿ ಮುಗಿಸುವಷ್ಟರಲ್ಲಿ ಸೂರ್ಯೋದಯವಾಗುತ್ತಾ ಬಂದಿತು. ಸೂರ್ಯನ ಕಿರಣಗಳೊಂದಿಗೆ ನದಿಯಲ್ಲಿ ಒಂದು ದೊಡ್ಡ ದೊಡ್ಡದಾದ ಮುತ್ತಿನ ಸಿಂಪು ತೇಲುತ್ತಾ ಈ ದಂಪತಿಗಳ ಹತ್ತಿರವೇ ಬಂದಿತು. ದಾಮಾಜಿಯು ಆ ಸಿಂಪನ್ನು ಎರಡೂ ಕೈಗಳಿಂದ ತೆಗೆದುಕೊಂಡು ತನ್ನ ಹೆಂಡತಿಯೊಂದಿಗೆ ದೇವಾಲಯಕ್ಕೆ ಹೋಗಿ ಪಂಡರೀನಾಥನ ದರ್ಶನ ತೆಗೆದುಕೊಂಡು ತಮ್ಮ ಮನೆಗೆ ಹೋಗಿ ಮುತ್ತಿನ ಸಿಂಪನ್ನು ತೆಗೆದು ನೋಡಲಾಗಿ ಸಿಂಪಿನೊಳಗೆ ಸುಲಕ್ಷಣ ಸಂಪನ್ನವಾದ ಗಂಡು ಶಿಶುವು ಕುಲುಕುಲು ನಗುತ್ತಿತ್ತು.
ಆ ಶಿಶುವನ್ನು ಕಂಡು ದಂಪತಿಗಳೀರ್ವರು ಪರಮಾನಂದ ಭರಿತರಾದರು. ಭಗವಂತನ ಕೃಪಾ ಕಟಾಕ್ಷದಿಂದ ತಮಗೆ ಲಭಿಸಿದ ಮುತ್ತಾದ ಕಂದನನ್ನು ವೃದ್ಧೆಯಾದ ಗುಣಾಬಾಯಿಯು ಆನಂದದಿಂದ ಅಪ್ಪಿಕೊಂಡು ಮುತ್ತಾಡುತ್ತಿರುವಷ್ಟರಲ್ಲಿಯೇ ಅವಳ ವಕ್ಷೋಜಗಳು ಕ್ಷೀರದಿಂದ ಭರಿತವಾಗಿ ಅವಳು ಕಂದನಿಗೆ ಮೊಲೆಯುಣಿಸಿದಳು. ಹಾಗಂತೂ ಆ ದಂಪತಿಗಳಿಗಾದ ಆನಂದಕ್ಕೆ ಅಳತೆಯೇ ಇಲ್ಲದಾಯಿತು. ತಮ್ಮ ಆರಾಧ್ಯ ಭಾಗ್ಯದೇವನಾದ ಪಂಢರೀನಾಥನನ್ನು ಮನದಣಿಯೇ ಹಾಡಿ ಭಜಿಸಿದರು. ಪಂಢರೀನಾಥನ ವರಪ್ರಸಾದದಿಂದ ತಮ್ಮ ಮಗನಾಗಿ ಬಂದ ಆ ಶಿಶುವಿಗೆ ನಾಮದೇವ ಎಂದು ಹೆಸರಿಟ್ಟು ಪೋಷಿಸ ಹತ್ತಿದರು. ಇಂತೂ ಶಿಶುವಾಗಿದ್ದ ನಾಮದೇವನು ಮುಂದೆ ಬಾಲಕನಾದನು. ಪಂಢರೀನಾಥನ ಪರಮ ಭಕ್ತನಾದ ದಾಮಾಜಿ, ಸಾಧ್ವೀರತ್ನಳಾದ ಗುಣಾಬಾಯಿ, ದೇವಾಂಶ ಸಂಭೂತನಾದ ನಾಮದೇವ, ಈ ಮೂವರ ಕುಟುಂಬದಲ್ಲಿ ಪಂಢರೀನಾಥನ ಧ್ಯಾನವೇ ಸದಾ ನಡೆಯುತ್ತಿತ್ತು. ಅಧ್ಯಾತ್ಮ ತೇಜಸ್ಸು ಆ ಕುಟುಂಬದಲ್ಲಿ ತುಂಬಿ ಹೊರಸೂಸುತ್ತಿತ್ತು. ನಾಮದೇವನು ತಂದೆ ತಾಯಿಗಳ ಆರೈಕೆ ಶಿಕ್ಷಣಗಳಿಂದ ವಿವಿಧ ಜ್ಞಾನ ಸಂಪನ್ನನಾಗಿ ಬೆಳೆದನು. ದಾಮಾಜಿಯು ಪ್ರತಿದಿನವೂ ತ್ರಿಕರಣ ಶುದ್ಧವಾಗಿ ತನ್ನ ಪತ್ನಿಯು ತಯಾರಿಸಿದ ಮೀಸಲೆಡೆಯನ್ನು ಪಂಢರೀನಾಥನಿಗೆ ಅರ್ಪಿಸಿ ತಾನು ಪ್ರಸಾದ ಸ್ವೀಕರಿಸುತ್ತಿದ್ದ ವಿಷಯ ಹಿಂದೆಯೇ ಹೇಳಿದೆಯಷ್ಟೇ. ಒಂದು ಸಲ ದಾಮಾಜಿಯು ಕಾರಣಾಂತರದಿಂದ ಪರಸ್ಥಳಕ್ಕೆ ಹೋಗಬೇಕಾಗಿ ಬಂದದ್ದರಿಂದ ಆ ದಿನ ಪಂಢರೀನಾಥನಿಗೆ ನೈವೇದ್ಯವನ್ನು ಮಾಡಿ ಬರಲು ತನ್ನ ಮಗನಾದ ನಾಮದೇವನಿಗೆ ಹೇಳಿ ಊರಿಗೆ ಹೋದನು. ಗುಣಾಬಾಯಿಯು ಪೂಜೆಯ ದ್ರವ್ಯಗಳನ್ನು ನೈವೇದ್ಯವನ್ನು ಮಗನ ಕೈಗೆ ಕೊಟ್ಟು ದೇವಸ್ಥಾನಕ್ಕೆ ಕಳುಹಿಸಿದಳು. ಅವುಗಳೆಲ್ಲವನ್ನು ತೆಗೆದುಕೊಂಡು ನಾಮದೇವನು ಪಂಢರೀನಾಥನ ದೇವಾಲಯಕ್ಕೆ ಹೋಗಿ ಪಂಢರೀನಾಥನಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಪಂಢರೀನಾಥನ ಎದುರಿಗೆ ಇಟ್ಟು ತಾನು ಸ್ವಲ್ಪ ದೂರದಲ್ಲಿ ನಿಂತನು. ನಾಮದೇವನು ಎಷ್ಟು ಹೊತ್ತು ನಿರೀಕ್ಷಣೆ ಮಾಡಿದರು ಪಂಢರೀನಾಥನು ನೈವೇದ್ಯವನ್ನು ಸ್ವೀಕರಿಸಲಿಲ್ಲ. ನಾಮದೇವನು, ಇದೇನು, ದೇವನು ಇಂದು ನೈವೇದ್ಯವನ್ನೇ ಸ್ವೀಕರಿಸುತ್ತಿಲ್ಲವಲ್ಲ, ನಮ್ಮ ತಂದೆ ಬಂದಾಗ ನೈವೇದ್ಯ ಸ್ವೀಕರಿಸುತ್ತಿದ್ದ ವಿಠಲನು ಇಂದು ನಾನು ಬಂದರೆ ಏಕೆ ಸ್ವೀಕರಿಸುತ್ತಿಲ್ಲ, ಈ ದೇವರೂ ಸಹ ಪಕ್ಷಪಾತ ಮಾಡಬೇಕೆ ಎಂದು ಚಿಂತಿಸಿ ಪಂಢರೀನಾಥನನ್ನು ಉದ್ದೇಶಿಸಿ, ದೇವ, ನಾನು ನಿನಗೇನು ಅಪಚಾರ ಬಗೆದಿದ್ದೇನೆ? ನೀನು ಪ್ರಸಾದವನ್ನೇ ಸೇವಿಸದಿದ್ದರೆ ನಮ್ಮ ತಂದೆ ನನಗೆ ಸಿಟ್ಟು ಮಾಡುತ್ತಾನೆ, ಅವನಿಗೆ ನಾನು ಏನು ಹೇಳಲಿ? ಅಯ್ಯ, ಬೇಗನೆ ನೈವೇದ್ಯ ಸ್ವೀಕರಿಸಿ ನನ್ನನ್ನು ಅನುಗ್ರಹಿಸಿ ಕಳಿಸಿಕೊಡು ಎಂದು ಹೇಳಿ ಪಾಂಡುರಂಗನ ಪಾದಕ್ಕೆ ಬಿದ್ದು ಅಣಹತ್ತಿದನು. ಆಗ ಪಂಢರೀನಾಥನು ಬಾಲಕನ ಮುಗ್ಧ ಭಾವವನ್ನು ಅರಿತು ಮರುಕಗೊಂಡು ನೈವೇದ್ಯವನ್ನು ಸ್ವೀಕರಿಸಿ ನಾಮದೇವನನ್ನು ಮುತ್ತಾಡಿ ಕಳಿಸಿದನು. ನಾಮದೇವನು ಮನೆಗೆ ಬಂದು ದೇವಾಲಯದಲ್ಲಿ ನಡೆದ ವಿಷಯವನ್ನು ತನ್ನ ತಾಯಿಗೆ ತಿಳಿಸಿದನು. ಗುಣಾಬಾಯಿಗೆ ಮಗನ ಮಾತಿನಲ್ಲಿ ವಿಶ್ವಾಸ ಹುಟ್ಟಲಿಲ್ಲ. ತನ್ನ ಪತಿ ಗ್ರಾಮದಿಂದ ಹಿಂದಿರುಗಿ ಬರುತ್ತಲೇ ಮಗನು ಹೇಳಿದ ವಿಷಯವನ್ನು ಅವಳು ತಿಳಿಸಲಾಗಿ ದಾಮಾಜಿಯು ಈ ನಾಮದೇವನ ಮಾತನ್ನು ನಂಬಲಿಲ್ಲ. ಆದರೂ ಪ್ರತ್ಯಕ್ಷ ಮನಗಾಣಲೇಬೇಕೆಂದು ತನ್ನ ಮಗನನ್ನು ಕರೆದು, ಮಗು, ನಾಮದೇವ, ನಾಳೆಯೂ ಕೂಡ ನೀನೇ ಪಂಢರೀನಾಥನಿಗೆ ನೈವೇದ್ಯವನ್ನು ಒಪ್ಪಿಸಿ ಬಾ, ನಾನು ನಿನ್ನೊಂದಿಗೆ ದೇವಾಲಯಕ್ಕೆ ಬರುವೆ ಎಂದು ಹೇಳಿದನು. ನಾಮದೇವನು ಒಪ್ಪಿಕೊಂಡನು. ಮರುದಿನ ನಾಮದೇವನೊಂದಿಗೆ ದಾಮಾಜಿಯು ದೇವಾಲಯಕ್ಕೆ ಹೋಗಿ ಬಾಗಿಲಲ್ಲಿ ನಿಂತನು. ನಾಮದೇವನು ದೇವಾಲಯದ ಒಳಗೆ ಹೋಗಿ ದೇವನನ್ನು ಅರ್ಚಿಸಿ ನೈವೇದ್ಯವನ್ನು ಪುಂಡರೀಕವರದ ವಿಠಲನ ಮುಂದೆ ಅರ್ಪಿಸಿ ನೈವೇದ್ಯವನ್ನು ಸ್ವೀಕರಿಸು ದೇವ ಎಂದು ಪ್ರಾರ್ಥಿಸಿ ಕೈಮುಗಿದು ನಿಂತನು. ಆಗ ಪಂಢರೀನಾಥನು ನಾಮದೇವನಿಗೆ ಮಾತ್ರ ಕೇಳುವಂತೆ, ನಾಮದೇವ, ಈ ದಿನ ನಿನ್ನೊಡನೆ ನಿಮ್ಮ ತಂದೆಯೂ ಬಂದಿದ್ದಾನೆ, ಆದ್ದರಿಂದ ನಾನು ನೈವೇದ್ಯವನ್ನು ಪುಟ್ಟನಾಗಿ ಬಂದು ಸ್ವೀಕರಿಸುವುದಿಲ್ಲ, ನಿನ್ನ ತಂದೆಗೆ ನಾನು ಪ್ರತ್ಯಕ್ಷ ದರ್ಶನ ಕೊಡುವುದಿಲ್ಲ ಎಂದು ಹೇಳಿದನು. ಆಗ ನಾಮದೇವನು, ದೇವ, ಇದಾವ ಧರ್ಮ ನಿನ್ನದು? ನನಗೆ ಪ್ರಸನ್ನನಾಗಿ ನನ್ನನ್ನು ಪಾಲಿಸಿ ಪೋಷಿಸಿದ ನನ್ನ ತಂದೆಗೆ
ಮೋಕ್ಷ ದರ್ಶನ ನೀನು ಕೊಡುವುದಿಲ್ಲವೆಂದು ಹೇಳಿದರೆ ನಿನಗೆ ಧರ್ಮವೆನಿಸುವುದೇ? ಇಂಥ ಬೀಜವೃಕ್ಷ ನ್ಯಾಯದ ಮಾತುಕತೆಗಳನ್ನು ನನ್ನೆದುರು ಹೇಳಬೇಡ. ನೀನು ಅಖಿಲ ಅಂಡಕೋಟಿ ಬ್ರಹ್ಮಾಂಡ ನಾಯಕನಾಗಿರುವೆ. ನನಗೆ ದರ್ಶನ ಕೊಟ್ಟಂತೆ ನನ್ನ ತಂದೆಗೂ ನಿನ್ನ ದಿವ್ಯ ದರ್ಶನ ಕೊಟ್ಟು ಅನುಗ್ರಹಿಸು. ಇಲ್ಲವೆಂದರೆ ಇಲ್ಲಿಯೇ ನಾನು ಆಮರಣ ಉಪವಾಸ ಪ್ರಾರಂಭಿಸುವೆ ಎನ್ನಲು ಭಕ್ತ ಬಾಂಧವ ಪಂಡರೀನಾಥನು ಪ್ರಸನ್ನನಾಗಿ ದಾಮಾಜಿಗೂ ದರ್ಶನ ಕೊಟ್ಟು ದಾಮಾಜಿ ನಾಮದೇವರೊಂದಿಗೆ ಕುಳಿತು ನೈವೇದ್ಯ ಸ್ವೀಕರಿಸಿ ಅವರ ಮನಸ್ಸನ್ನು ತೃಪ್ತಿಪಡಿಸಿ ಯಥಾರೀತಿ ವಿಗ್ರಹದಲ್ಲಿ ಲೀನನಾದನು. ದಾಮಾಜಿಯು ಹರ್ಷದಿಂದ ಮನೆಗೆ ಬಂದು ದೇವಾಲಯದಲ್ಲಿ ಪಂಡರೀನಾಥನು ಪ್ರತ್ಯಕ್ಷ ದರ್ಶನವನ್ನು ಅನುಗ್ರಹಿಸಿದ ವಿಷಯವನ್ನು ತನ್ನ ಹೆಂಡತಿ ಗುಣಾಬಾಯಿಗೂ ತಿಳಿಸಿ ಅವಳನ್ನು ಆನಂದ ಸಾಗರದಲ್ಲಿ ತೇಲಿಸಿದನು. ಕೆಲ ದಿನಗಳ ತರುವಾಯ ದಾಮಾಜಿಯು ತನ್ನ ಮಗ ನಾಮದೇವನಿಗೆ ರಾಧಾಬಾಯಿ ಎಂಬ ಕನ್ಯಾಮಣಿಯನ್ನು ಶೋಧಿಸಿ ತಂದು ವೈಭವದಿಂದ ವಿವಾಹವನ್ನು ಮಾಡಿದನು. ಅಂದಿನಿಂದ ನಾಮದೇವನು ಗೃಹಸ್ಥನಾಗಿ ಅತಿಥಿ ಅಭ್ಯಾಗತರನ್ನು ಸತ್ಕರಿಸುತ್ತಾ ಹೆಂಡತಿಯೊಂದಿಗೆ ವಿಠಲನಾಮ ಭಜನಾನಂದದಲ್ಲಿ ಕಾಲ ಕಳೆಯ ಹತ್ತಿದನು. ಇಂತಿರಲು ಕೆಲವು ವರ್ಷಗಳಲ್ಲಿ ನಾಮದೇವನ ಹೆಂಡತಿ ರಾಧಾಬಾಯಿಯು ಗರ್ಭವತಿಯಾಗಿ ಶುಭ ದಿನದಲ್ಲಿ ಓರ್ವ ಗಂಡು ಮಗುವಿಗೆ ಜನ್ಮವಿತ್ತಳು. ಮೊಮ್ಮಗನ ನಾಮಕರಣಕ್ಕೆ ಸಾಕ್ಷಾತ್ ಪಂಡರೀನಾಥನೇ ಭೋಜನಕ್ಕೆ ಬರಬೇಕೆಂದು ಪಂಡರೀನಾಥನಿಗೆ ದಾಮಾಜಿಯು ಆಹ್ವಾನವಿತ್ತನು. ಪರಮ ಭಕ್ತನ ಆಮಂತ್ರಣವನ್ನು ಮಾನ್ಯ ಮಾಡಿ ಪಂಡರೀನಾಥನು ದಾಮಾಜಿಯ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿ ಶಿಶುವಿಗೆ ನಾರಾಯಣನೆಂದು ನಾಮಕರಣ ಮಾಡಿ ಧನ ಕನಕ ವಸ್ತ್ರಾಭರಣಗಳನ್ನು ನಾಮದೇವನ ಮಗನಿಗೆ ದಯಪಾಲಿಸಿದನು. ಈ ರೀತಿಯಾಗಿ ನಾಮದೇವನ ಕುಟುಂಬವೆಲ್ಲವೂ ಪುಂಡರೀಕವರದ ವಿಠಲನ ನಾಮಸ್ಮರಣೆ ಪೂಜೆ ಸಂಕೀರ್ತನೆಗಳಲ್ಲಿ ತೊಡಗಿ ಕಾಲ ಕಳೆಯ ಹತ್ತಿದ್ದರಿಂದ ನಾಮದೇವನ ಸಂಸಾರಕ್ಕೆ ಆರ್ಥಿಕ ತೊಂದರೆಗಳು ಉದ್ಭವಿಸಿದವು. ಕುಳಿತು ತಿಂದರೆ ಕುಡಿಕೆ ಹೊನ್ನು ಸಾಲದು ಎಂಬಂತೆ ಮನೆಯಲ್ಲಿ ಅನ್ನಕ್ಕೆ ಗತಿಯಿಲ್ಲದ ಪ್ರಸಂಗಗಳು ತಲೆದೋರಿದವು. ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರಿಗೆ ಅನುಗ್ರಹ ದಯಪಾಲಿಸುವೆನು ಅವರಿಗೆ ದಾರಿದ್ರ್ಯವನ್ನೂ ತಂದೊಡ್ಡುವೆನು ಎಂದು ಭಗವಂತನೇ ಹೇಳಿದ್ದಾನೆ. ಅದರಂತೆ ಪಂಡರೀನಾಥನಿಂದ ಅನುಗ್ರಹ ಹೊಂದಿದ ನಾಮದೇವನ ಕುಟುಂಬವು ದಾರಿದ್ರ್ಯದಿಂದ ನರಳುವಂತಾಯಿತು. ಮನೆಯಲ್ಲಿಯ ಬಡತನವನ್ನು ಪರಿಹರಿಸಿಕೊಳ್ಳಬೇಕೆಂದು ನಾಮದೇವನು ಪಾಂಡುರಂಗನ ದೇವಾಲಯಕ್ಕೆ ಹೋಗಿ ಪಾಂಡುರಂಗನಿಗೆ ತನ್ನ ಬಡತನವನ್ನು ನಿವೇದಿಸಿ ಬಡತನದ ಬವಣೆಯಿಂದ ನಮ್ಮ ಸಂಸಾರವನ್ನು ರಕ್ಷಿಸು ಎಂದು ಭಿನ್ನವಿಸಿಕೊಳ್ಳುತ್ತಾ ದೇವಾಲಯದಲ್ಲಿಯೇ ಹರಿಸ್ಮರಣೆಯಲ್ಲಿ ಮೈಮರೆತು ಕುಳಿತನು. ಅತ್ತ ನಾಮದೇವನು ಪಾಂಡುರಂಗನನ್ನು ಭಜಿಸುತ್ತಾ ದೇವಾಲಯದಲ್ಲಿ ಕುಳಿತಿರುವಾಗ ಇತ್ತ ಪಾಂಡುರಂಗನು ವರ್ತಕನ ವೇಷ ಧರಿಸಿ ಎತ್ತಿನ ಮೇಲೆ ದ್ರವ್ಯರಾಶಿಯನ್ನು ಹೇರಿಕೊಂಡು ನಾಮದೇವನ ಮನೆಗೆ ಬಂದು ಆ ದ್ರವ್ಯರಾಶಿಯನ್ನು ನಾಮದೇವನ ಹೆಂಡತಿ ರಾಧಾಬಾಯಿಗೆ ಒಪ್ಪಿಸಿ ಹೋದನು. ಈ ರೀತಿ ಮತ್ತೆ ನಾಮದೇವನ ಕುಟುಂಬವು ಕೆಲವು ದಿನಗಳವರೆಗೆ ಸುಖವಾಗಿ ಜೀವನ ಸಾಗಿಸಹತ್ತಿತು. ಆದರೆ ಅತಿಥಿ ಸತ್ಕಾರ ಪ್ರಿಯ ಕುಟುಂಬದವರಾದ ಅವರಿಗೆ ಮತ್ತೆ ಬಡತನ ಬಂದಿತು. ಆಗ ಗುಣಾಬಾಯಿಯು ತನ್ನ ಮಗನಿಗೆ, ಮಗು, ಈ ರೀತಿ ಬರೀ ಭಗವಂತನ ಧ್ಯಾನದಲ್ಲಿ ನೀನು ಕಾಲ ಕಳೆದರೆ ನಮ್ಮೆಲ್ಲರ ಉದರ ನಿರ್ವಹಣೆ ಸಾಗುವುದಾದರೂ ಹೇಗೋ? ಏನಾದರೂ ಕಾಯಕ ಮಾಡು, ಅದರಿಂದ ನಮ್ಮ ಬಡತನ ದೂರಾದೀತು ಎಂದು ಅನ್ನುತ್ತಿದ್ದಳು. ಆದರೆ ನಾಮದೇವನು ತಾಯಿಯ ಮಾತನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಪಾಂಡುರಂಗನ ದೇವಾಲಯಕ್ಕೆ ಬಂದು ಪಾಂಡುರಂಗನ ಸನ್ನಿಧಿಯಲ್ಲಿ ಹರಿಕೀರ್ತನೆ ಮಾಡುತ್ತಾ ಕುಳಿತು ಬಿಡುತ್ತಿದ್ದನು. ನಮ್ಮ ರಕ್ಷಣೆಯ ಭಾರವನ್ನು ಹೊತ್ತಿರುವ ಪಾಂಡುರಂಗನೇ ನಮ್ಮನ್ನು ರಕ್ಷಿಸುವವನಾಗಿರುವನೆಂದ ಮೇಲೆ ವೃಥ ಚಿಂತಿಸುವುದರಿಂದ ಪ್ರಯೋಜನವಿಲ್ಲವೆಂದು ತಾಯಿಗೆ ಸಮಾಧಾನ ಹೇಳುತ್ತಿದ್ದನು. ಒಂದು ದಿನ ನಾಮದೇವನು ಪಾಂಡುರಂಗನನ್ನು ಭಜಿಸಲು ದೇವಾಲಯಕ್ಕೆ ಹೋಗಿ ನಾಲ್ಕಾರು ದಿನಗಳವರೆಗೆ ಮನೆಗೆ ಬರಲೇ ಇಲ್ಲ. ದೇವಾಲಯದಲ್ಲಿಯೇ ಧ್ಯಾನಮಗ್ನರಾಗಿ ಕುಳಿತು ಬಿಟ್ಟನು. ಇತ್ತ ಮನೆಯಲ್ಲಿ ಸಂಸಾರ ನಿರ್ವಹಣಕ್ಕೆ ಬೇಕಾದ ಅನ್ನ ನೀರಿಗೂ ಗತಿಯಿಲ್ಲದಂತಾಗಿ ರಾಧಾಬಾಯಿ ತನ್ನ ಅತ್ತೆಗೆ, ಅತ್ತೆ, ಕೂಸಿನ ತಾಯಿಯಾದ ನನಗೂ
ಈ ಕೂಸಿಗೂ ನಾಲ್ಕಾರು ದಿನಗಳಿಂದಲೂ ಒಂದು ತುತ್ತು ಸಹ ಅನ್ನವಿಲ್ಲ, ಹೇಗೆ ಮಾಡುವುದು ಎಂದು ಗೋಳಾಡಿದಳು. ಹಾಗಂತೂ ಗುಣಾಬಾಯಿಗೆ ಕೋಪವೇ ಬಂದಿತು. ಯಾವಾಗಲೂ ಪಾಂಡುರಂಗ ಪಾಂಡುರಂಗ ಎಂದು ಕುಳಿತರೆ ಆ ಪಾಂಡುರಂಗನು ನಮ್ಮ ಸಂಸಾರ ಭಾರವನ್ನು ನಿರ್ವಹಿಸುವನೆ ಎಂದು ಕೋಪಗೊಂಡು ದೇವಸ್ಥಾನಕ್ಕೆ ಬಂದು ನಾಮದೇವನನ್ನು ಮಾತನಾಡಿಸದೆ, ಎಲೈ ಮಾಟಗಾರ, ನನ್ನ ಮಗನಿಗೆ ಮೋಹಿನಿ ಮಂತ್ರ ಬೀಸಿ ಅವನನ್ನು ಸದಾ ನಿನ್ನ ಹತ್ತಿರವೇ ಕೂಡಿಸಿಕೊಂಡರೆ ಅಲ್ಲಿ ಮನೆಯ ಭಾರವನ್ನು ನೋಡಿಕೊಳ್ಳುವರಾರು ಎಂದು ನೇರವಾಗಿ ಪಾಂಡುರಂಗನನ್ನೇ ಕೇಳಿದಳು. ಆಗ ಪಾಂಡುರಂಗನು ಪ್ರತ್ಯಕ್ಷನಾಗಿ, ತಾಯಿ, ನಿನ್ನ ಮಗನಿಗೂ ನನಗೂ ಮಧುರವಾದ ಬಾಂಧವ್ಯವುಂಟು, ನನಗೂ ನಿನ್ನ ಮಗನಿಗೂ ಶಾಶ್ವತವಾದ ಸಂಬಂಧವುಂಟು, ಆದರೂ ಈ ಜನ್ಮದಲ್ಲಿ ಅವನಿಗೆ ನೀನು ತಾಯಿ, ಆದ್ದರಿಂದ ನಿನ್ನ ಮಗನನ್ನು ನೀನು ಕರೆದುಕೊಂಡು ಹೋಗು, ನಾನು ಬೇಡವೆನ್ನುವುದಿಲ್ಲ, ಆದರೆ ನನ್ನನ್ನು ಮಾತ್ರ ದೂಷಿಸದಿರು ಎಂದು ಹೇಳಿ ನಾಮದೇವನಿಗೆ, ತಮ್ಮ, ನೀನು ಈಗ ನಿನ್ನ ತಾಯಿಯೊಂದಿಗೆ ನಿನ್ನ ಮನೆಗೆ ಹೋಗು ಎಂದು ಹೇಳಲು ನಾಮದೇವನು ಸುಮ್ಮನೆ ತನ್ನ ತಾಯಿಯೊಂದಿಗೆ ಮನೆಗೆ ಹೋದನು. ಅಷ್ಟರಲ್ಲಿಯೇ ಭಕ್ತ ಬಾಂಧವ ಪಾಂಡುರಂಗನು ಕೇಶವದಾಸನೆಂಬ ಸಾಹುಕಾರನ ವೇಷದಲ್ಲಿ ನಾಮದೇವನ ಮನೆಗೆ ಬಂದು ಧಾನ್ಯ ದವಸ ಧನ ವಸ್ತ್ರಾಭರಣಗಳನ್ನು ಹೇರಳವಾಗಿ ಮುಟ್ಟಿಸಿ ಬಂದಿದ್ದನು. ಮನೆಗೆ ಬಂದ ನಾಮದೇವನು ತಾನು ಬರುವುದರೊಳಗಾಗಿ ತನ್ನ ಮನೆಯು ಶ್ರೀಮಂತಿಕೆಯ ಸುಪ್ಪುತ್ತಿಗೆಯಿಂದ ಸಮೃದ್ಧಿಯಾಗಿರುವುದನ್ನು ನೋಡಿ, ಪಾಂಡುರಂಗ, ಇದೆಲ್ಲವೂ ನಿನ್ನ ಲೀಲೆ ಎಂದು ಉದ್ಗಾರ ತೆಗೆದು ಮತ್ತೆ ಪಾಂಡುರಂಗನ ದೇವಾಲಯಕ್ಕೆ ಬಂದು ಹರಿಸ್ಮರಣೆಯಲ್ಲಿ ತೊಡಗಿದನು. ಒಂದು ಸಲ ನಾಮದೇವನು ಕೆಲ ಸಾಧು ಸತ್ಪುರುಷರೊಂದಿಗೆ ಗೋರಾ ಕುಂಭಾರನ ಮನೆಗೆ ಬಂದಿದ್ದನು. ಗೋರಾ ಕುಂಭಾರನು ತನ್ನ ಮನೆಗೆ ಬಂದಿದ್ದ ನಾಮದೇವಾದಿ ಸತ್ಪುರುಷರನ್ನು ಯೋಗ್ಯ ಸತ್ಕಾರದಿಂದ ಉಪಚರಿಸಿದನು. ಆಗ ಜ್ಞಾನದೇವರು, ಗೋರಾ, ಇಲ್ಲಿ ಬಂದಿರುವ ಘಟಗಳಲ್ಲಿ ಪಕ್ವವಾದ ಘಟಗಳಾವುವು, ಪಕ್ವವಾದ ಘಟಗಳಾವುವು, ಕುಂಭಾರನಾದ ನೀನೇ ನಿರ್ಧರಿಸಿ ಹೇಳಬೇಕು ಎಂದು ಅಪ್ಪಣೆ ಕೊಡಿಸಿದರು. ಆಗ ಗೋರನು ಅಪ್ಪಣೆ ಎಂದು ಹೇಳುತ್ತಾ ಎದ್ದು ನಿಂತು ತಾನು ಮಡಿಕೆಯನ್ನು ತಟ್ಟುವ ಕತ್ತಿಗೆಯ ಹಲಿಗೆಯನ್ನು ಕೈಗೆ ತೆಗೆದುಕೊಂಡು ಎಲ್ಲರ ತಲೆಯ ಮೇಲೂ ಒಂದೊಂದು ಪೆಟ್ಟು ಹಾಕುತ್ತಾ ನಡೆದನು. ದೇಹದ ಮೇಲೆ ಆಸೆಯನ್ನೇ ತೊರೆದವರಿದ್ದ ಕಾರಣ ಎಲ್ಲರೂ ಸುಮ್ಮನಿದ್ದರು. ಆದರೆ ನಾಮದೇವನೊಬ್ಬನು ಮಾತ್ರ ತಲೆಗೆ ಪೆಟ್ಟು ಬೀಳುತ್ತಲೇ ಹಾಯ್ ಎಂದನು. ಆಗ ಗೋರಾ ಕುಂಬಾರನು, ಇಲ್ಲಿರುವ ಘಟಗಳಲ್ಲಿ ಈ ಒಂದು ಘಟ ಅಂದರೆ ನಾಮದೇವರು ಅಪಕ್ವವಾದುದು ಎಂದನು. ಆಗ ಎಲ್ಲರೂ ಗೊಳ್ಳನೆ ನಕ್ಕರು. ಇದರಿಂದ ನಾಮದೇವನಿಗೆ ಬಹು ನಾಚಿಕೆಯಾಗಿ ಪಾಂಡುರಂಗನನ್ನು ತದೇಕ ಚಿತ್ತದಿಂದ ಆಗಲೇ ಧ್ಯಾನಿಸಿ ಅಲ್ಲಿಯೇ ಸಾಕ್ಷಾತ್ಕರಿಸಿಕೊಂಡು ನಾಮದೇವನು ಪಾಂಡುರಂಗನಿಗೆ, ದೇವ, ಈ ಜ್ಞಾನಿಗಳೆಲ್ಲರೂ ಈ ಪರಿಯಾಗಿ ನನಗೂ ಪರಿಹಾಸ್ಯ ಮಾಡಬೇಕೇ ಎಂದು ಕೇಳಿದನು. ಆಗ ಪಾಂಡುರಂಗನು ಅಲ್ಲಿ ನೆರೆದ ಸಾಧುಗಳನ್ನು ಉದ್ದೇಶಿಸಿ, ಈ ನಾಮದೇವನು ನನಗೆ ಅತ್ಯಂತ ಪ್ರೀತಿಯುತನಾದ ಭಕ್ತ ಶರಣನು ಎಂದು ಹೇಳಿ ಅಂತರ್ಧಾನನಾದನು. ಆಗ ಜ್ಞಾನದೇವರು ನಾಮದೇವನನ್ನು ಸಮಾಧಾನಪಡಿಸುತ್ತಾ, ನಾಮದೇವ, ಪುಷ್ಪಕ್ಕೂ ಪರಿಮಳಕ್ಕೂ ಹೇಗೆ ಭೇದವಿಲ್ಲವೋ ಹಾಗೆಯೇ ಪಾಂಡುರಂಗನಿಗೂ ನಿನಗೂ ಎಳ್ಳೆನಿತೂ ಭೇದವಿಲ್ಲವೆಂಬುದು ನನಗೆ ಗೊತ್ತಿತ್ತು. ಆದರೆ ನಿನ್ನ ಘನತೆಯನ್ನು ಇಲ್ಲಿ ನೆರೆದ ಜನರಿಗೆ ಮನವರಿಕೆಯಾಗಿಸಲು ಈ ಆಟ ಹೂಡಿದನು ಈ ಗೋರಾ ಕುಂಬಾರ. ಮನದ ಚಿಂತೆಯನ್ನು ಬಿಡು, ಈಗ ನೀನು ವಿಠೋಬಾ ಕೇಶವನೆಂಬ ಪರಮ ಸುಜ್ಞಾನಿಯಲ್ಲಿಗೆ ಹೋಗಿ ಅವನಲ್ಲಿ ಶಿಷ್ಯತ್ವವನ್ನು ವಹಿಸಿ ಅವನ ಅನುಗ್ರಹ ಸಂಪಾದಿಸು, ಅಂದಾಗಲೇ ನಿನ್ನ ಜೀವನ ಸಾಫಲ್ಯವಾಗುವುದು ಎಂದು ಹೇಳಲು ನಾಮದೇವನು ಅಂದೇ ನಾಗನಾಥ ಸ್ವಾಮಿಯ ಆಲಯಕ್ಕೆ ಬಂದು ವಿಠೋಬಾ ಕೇಶವನನ್ನು ಕಂಡನು. ಆ ಸಮಯದಲ್ಲಿ ವಿಠೋಬಾ ಕೇಶವನು ಶಿವಲಿಂಗದ ಮೇಲೆ ಕಾಲು ಚೆಲ್ಲಿ ಮಲಗಿದ್ದನು. ತನ್ನ ಭಾವಿ ಗುರುವಿನ ಅನುಚಿತ ವರ್ತನೆಯನ್ನು ಕಣ್ಣಾರೆ ಕಂಡ ನಾಮದೇವನು, ಗುರುವರಿಯರೇ, ಶಿವಲಿಂಗದ ಮೇಲೆ ಕಾಲು ಚೆಲ್ಲಿ ಅಡ್ಡಾಗಿರುವಿರಲ್ಲ, ಇದಾವ ಧರ್ಮ, ಇದು ಉಚಿತವೇ ಎಂದನು. ಆಗ ವಿಠೋಬಾ ಕೇಶವನು, ಅಯ್ಯ, ಹಾಗಾದರೆ ನನ್ನ ಕಾಲುಗಳನ್ನು ಶಿವಲಿಂಗ ಇಲ್ಲದಿರುವ ಸ್ಥಳದೆಡೆಗೆ ಎತ್ತಿ ಸರಿಸುವೆಯಾ ಎಂದು ಕೇಳಿದನು.
ಆಗ ನಾಮದೇವನು ವಿಠೋಬಾ ಕೇಶವನ ಕಾಲುಗಳನ್ನು ಎತ್ತಿ ಬೇರೆಡೆಗೆ ಸರಿಸಿದನು. ಅಲ್ಲಿಯೂ ಶಿವಲಿಂಗ ಉದ್ಭವಿಸಿದ್ದು ಕಂಡಿತು. ಎತ್ತ ಸರಿಸಿದರೂ ಅಲ್ಲೆಲ್ಲ ಶಿವಲಿಂಗಗಳೇ ಉದ್ಭವಿಸಿದವು. ಆಗ ನಾಮದೇವನು ವಿಸ್ಮಿತನಾಗಿ ಸುಮ್ಮನೆ ನಿಲ್ಲಲು ವಿಠೋಬಾ ಕೇಶವನು, ನಾಮದೇವ, ಅಣುವಿನಿಂದ ಬ್ರಹ್ಮ ಪರ್ಯಂತದಲ್ಲಿಯೂ ಈ ಸೃಷ್ಟಿ ಶಿವಲಿಂಗಮಯವಾಗಿದೆ, ಆತನಿಲ್ಲದ ಸ್ಥಳವೇ ಇಲ್ಲ ಎಂದನು. ಆಗ ನಾಮದೇವನು, ಇವನೇ ನನ್ನ ಮುಕ್ತಿದಾಯಕ ಗುರು ಎಂದು ವಿಠೋಬಾ ಕೇಶವನಿಗೆ ದೀರ್ಘದಂಡ ನಮಸ್ಕಾರ ಮಾಡಲು ವಿಠೋಬಾ ಕೇಶವನು ನಾಮದೇವನನ್ನು ಅಪ್ಪಿಕೊಂಡು, ನೀನು ನನ್ನ ಶಿಷ್ಯ ಎಂದು ಹೇಳಿ ಅವನಿಗೆ ಹಸ್ತ ಮಸ್ತಕ ಸಂಯೋಗ ರೂಪವಾಗಿ ಪರತತ್ವೋಪದೇಶವನ್ನು ಮಾಡಿದನು. ಇಂತು ನಾಮದೇವನು ಗುರುವಿನಿಂದ ಅನುಗ್ರಹೀತನಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಾವಿರಾರು ಅಭಂಗಗಳನ್ನು ರಚಿಸಿ ಪಾಂಡುರಂಗನ ಅನುಗ್ರಹಕ್ಕೆ ಸಂಪೂರ್ಣ ಪಾತ್ರನಾಗಿ ಪಾಂಡುರಂಗನ ಪರಮ ಸಾನ್ನಿಧ್ಯದಲ್ಲಿ ಪರಮ ಪದವಿಯನ್ನು ಪಡೆದನು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.